ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಚಿಕನ್ ಸಾಂಬಾರನ್ನು ಮಾಡ್ತಾ ಇದ್ದೇನೆ ಇದು ಅನ್ನಕ್ಕೆ ಚಪಾತಿ ರೋಟಿಗೆ ಒಳ್ಳೆ ಕಾಂಬಿನೇಷನ್ ಹಾಗೆ ತುಂಬ ರುಚಿಯಾಗಿ ರುಚಿಯಾಗಿರ್ತದೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ತುಂಬ ಸಂತೋಷವಾದಂತಹ ವಿಷಯ ಏನಂತ ಹೇಳಿದರೆ ಆರುನೂರಾರ ಸಬ್ಸ್ಕ್ರೈಬರ್ ದಾಟಿದೆ ಇದೆಲ್ಲ ನಿಮ್ಮಿಂದ ನೀವು ನೀಡಿದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದ ಯಾರೆಲ್ಲ ನನ್ನ ಚಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ನೀವು ನನ್ನ ಮೇಲೆ ಇಟ್ಟಂತಹ ಪ್ರೀತಿ ನಂಬಿಕೆಗೆ ನಾನು ಸದಾ ಚಿರಋಣಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಚಿಕನ್ ಸಾಂಬಾರನ್ನು ಮಣ್ಣಿನ ಮಡಕೆಯಲ್ಲಿ ಮಾಡ್ತಾ ಇದ್ದೇನೆ ನಿಮಗೆ ಈ ಮಣ್ಣಿನ ಮಡಕೆಯಲ್ಲಿ ಮಾ ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋರಿದ್ರೆ ನೀವು ಬೇರೆ ಪಾತ್ರೆಯಲ್ಲಿ ಮಾಡ್ಬೋದು ಕುಕ್ಕರ್ ಅಥವಾ ಬೇರೆ ಪಾತ್ರೆಯಲ್ಲಿ ಮಾಡ್ಬೋದು ನೋಡುವ ಸ್ನೇಹಿತರೆ ಯಾವ ರೀತಿ ಮಾಡೋದು ಎಂಬುದು ಇಲ್ಲಿ ನಾನೊಂದು ಪ್ಯಾನನ್ನು ತಗೊಂಡಿದ್ದೇನೆ ಆ ಪ್ಯಾನ್ ಬಿಸಿಯಾದ ನಂತರ ಇಲ್ಲಿ ನನ್ನ ಒಂದು ಕೈಯ ಇಡಿ ಮುಷ್ಟಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಇಲ್ಲಿ ನಾವು ಡ್ರೈ ರೋಸ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಾಕಲಿಕ್ಕಿಲ್ಲ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಸ್ನೇಹಿತರೆ ಹೈ ಫ್ಲೇಮಲ್ಲೇ ಇಡಿ ಐ ಫ್ಲೇಮಲ್ಲಿ ಇಟ್ಟು ನೀವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿದ ನಂತರ ನಾನಿಲ್ಲಿ ನನ್ನ ಕೈಯ ಇಡಿ ಅರ್ಧ ಇಡಿ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈ ಪುದೀನ ಸೊಪ್ಪು ಕೂಡ ಹಾಗೆಯೇ ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು ಆ ಹಸಿ ವಾಸನೆ ಏನಿದೆ ಸ್ನೇಹಿತರೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಇರಬೇಕು ಐ ಫ್ಲೇಮಲ್ಲೇ ಇಟ್ಟು ನೀವು ಫ್ರೈ ಮಾಡಿ ನಂತರ ಇಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಂತರ ಇಲ್ಲಿ ನಾನೊಂದು ಎರಡು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಅದನ್ನು ನಾನು ಕಟ್ ಮಾಡಿ ಇದ್ದೇನೆ ಕಾರಣ ಏನಂತ ಹೇಳಿದರೆ ನಾವು ಡೈರೆಕ್ಟಾಗಿ ಕಾಯಿ ಮೆಣಸನ್ನು ಹಾಕಿದೆ ಅದು ಬಿಸಿಯಾದ ನಂತರ ಹೊಡೆದು ಅದು ಏನು ಹೊಡೆದು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ಕಟ್ ಮಾಡಿ ನಾನು ಹಾಕೋದು ನಂತರ ಇಲ್ಲಿ ನಾನೊಂದು ಹತ್ತು ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ ಇದೆಲ್ಲ ಖಾರಕ್ಕೆ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನುವ ಅವರು ಕಾಯಿ ಮೆಣಸು ಮತ್ತು ಕಾಳು ಮೆಣಸನ್ನು ಜಾಸ್ತಿ ಹಾಕಿ ಸ್ನೇಹಿತರೆ ನಮಗೆ ಇಷ್ಟು ಖಾರ ಸಾಕು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ಬೇಕಾಗುವಷ್ಟು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟ್ ಮಾಡಿದ ನಂತರ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಈಗ ನೀವು ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ ನಂತರ ಪುಲಾವ್ ಎಲೆ ಹಾಗೆ ಚಕ್ಕೆ ಸ್ವಲ್ಪ ಹಾಗೆ ಏಲಕ್ಕಿ ಬೀಜ ಮತ್ತು ಲವಂಗವನ್ನು ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದೆಲ್ಲ ಲೋ ಫ್ಲೇಮಲ್ಲಿ ಇಡಬೇಕು ಐ ಫ್ಲೇಮ್ ಅಥವಾ ನೀವು ಏನು ಮೀಡಿಯಂ ಫ್ಲೇಮಲ್ಲೆಲ್ಲ ಇಡಬೇಡಿ ಸುಟ್ಟು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಹಾಗೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಐದಾರು ಬ್ಯಾಡಗೆ ಮೆಣಸನ್ನು ಹಾಕ್ತಾಯಿದ್ದೀನಿ ಇದು ಕಲ್ಲರಿಗೋಸ್ಕರ ಹಾಕೋದು ಇಲ್ಲಾಂದರೆ ಅದು ಫುಲ್ ಗ್ರೀನ್ ಕಲರ್ ಬರ್ತದೆ ಅದಕ್ಕೋಸ್ಕರ ನಾನಿಲ್ಲಿ ಬ್ಯಾಡಗೆ ಮೆಣಸನ್ನು ಹಾಕ್ತಾ ಇದ್ದೇನೆ ನಂತರ ಇಲ್ಲಿ ಹತ್ತು ಒಂದು ಏನು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೇನೆ ಹತ್ತರಿಂದ ಹನ್ನೆರಡು ಕಾಳು ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕಹಿ ಬರ್ತದೆ ಹಾಗೆ ನನ್ನ ಕೈಯ ಒಂದು ಇಡಿ ಮುಷ್ಟಿಯಷ್ಟು ಕೊತ್ತಂಬರಿ ಬೀಜ ನಿಮಗೆ ಸ್ಪೂನಲ್ಲಿ ಹೇಳುವುದಾದರೆ ಆರು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕಿ ಸ್ನೇಹಿತರೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ನೇಹಿತರೆ ಆಗ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ನಂತರ ಇಲ್ಲಿ ಎರಡು ಕಡ್ಡಿ ಕರಿಬೇವನ್ನು ಇದ್ದೇನೆ ಕರಿಬೇವು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಒಂದು ಒಳ್ಳೆಯ ಪರಿಮಳ ಎಲ್ಲ ಬರ್ತದೆ ಏನು ಕರಿಬೇವೆಲ್ಲ ಬಾಡಿದ ನಂತರ ಕೊತ್ತಂಬರಿ ಬೀಜ ಮತ್ತು ಜೀರಿಗೆಲ್ಲ ಚಟಪಟ ಅಂತ ಆಗ್ತದೆ ಆಗ ನಾವು ಏನು ಮಾಡಬೇಕು ಗ್ಯಾಸನ್ನು ಆಫ್ ಮಾಡಬೇಕು ಸ್ನೇಹಿತರೆ ಅಲ್ಲಿವರೆಗೆ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತಾ ಇರಬೇಕು ಸ್ನೇಹಿತೆ ಇದು ಫ್ರೈ ಮಾಡಿದ ನಂತರ ಬೇರೆ ಒಂದು ಬಟ್ಲಿಗೆ ಹಾಕಬೇಕು ನಂತರ ಇಲ್ಲಿ ನಾನೊಂದು ಇನ್ನೊಂದು ಪ್ಯಾನನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಸುಮಾರು ಒಂದು ಒಂದೊಂದೂವರೆ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇಲ್ಲೆಲ್ಲ ನಾನು ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಏನೋ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಇದು ಫ್ರೈ ಮಾಡಲಿಕ್ಕೆ ಇದೆಲ್ಲ ಸಾಂಬಾರು ರುಬ್ಬಲಿಕ್ಕೆ ಸ್ನೇಹಿತರೆ ಇಲ್ಲಿ ಯಾವುದೇ ಹಸಿ 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 ಆಗಿರುವಂಥದ್ದು ಯಾವುದನ್ನು ಹಾಕಲಿಕ್ಕಿಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವನ್ನು ಹಾಕಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಡ್ರೈ ರೋಸ್ಟ್ ಮಾಡಬೇಕು ಡ್ರೈ ರೋಸ್ಟಲ್ಲ ಸಾರಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದು ವೀಡಿಯೋ ಕಟ್ ಆಯಿತು ಸ್ನೇಹಿತರೆ ಅದು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಇಲ್ಲಿ ನಾನು ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೀನಿ ಇಡೀ ನಾನು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಇಡೀ ತೆಂಗಿನಕಾಯಿಯನ್ನು ತುರಿದು ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡಿದ್ದೇನೆ ಸ್ನೇಹಿತರೆ ಇದೆಲ್ಲ ಸಾಂಬಾರಿಗೆ ರುಬ್ಲಿಕ್ಕೆ ನಂತರ ಇಷ್ಟೆಲ್ಲ ಮಾಡಿದ ನಂತರ ಇದೆಲ್ಲ ತಣ್ಣಗೆ ಆದ ನಂತರ ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಫೈನ್ ಪೇಸ್ಟ್ ಮಾಡಬೇಕು ನಂತರ ಇಲ್ಲಿ ನಾನು ಮಣ್ಣಿನ ಮಡಕೆಯನ್ನು ತಗೊಂಡು ನಾಲ್ಕು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ನೀವು ಇಲ್ಲಿ ಸನ್ಫ್ಲವರ್ ಎಣ್ಣೆಯನ್ನು ಕೂಡ ಯೂಸ್ ಮಾಡಬಹುದು ನಂತರ ಆ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಚಟಪಟ ಅನ್ನಬೇಕು ಅಲ್ಲಿವರೆಗೆ ನೀವು ಏನನ್ನು ಹಾಕಲಿಕ್ಕೆ ಹೋಗಬೇಡಿ ಸಾಸಿವೆ ಚಟಪಟ ಅಂದ ನಂತರ ಒಂದು ಆರೇಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಫ್ಲೇವರಿಗೆ ಹಾಕೋದು ಇದೆಲ್ಲ ನಂತರ ಎರಡು ಕಡ್ಡಿ ಕರಿಬೇವನ್ನು ಹಾಕಿದ್ದೇನೆ ಇದೆಲ್ಲ ಲೋ ಫ್ಲೇಮಲ್ಲೇ ಇಟ್ಟು ಮಾಡಿ ಸ್ನೇಹಿತರೆ ಒಂದು ಒಳ್ಳೆ ಫ್ಲೇವರೆಲ್ಲ ಬರ್ತದೆ ಬಂದ ನಂತರ ಇದೆಲ್ಲ ಆದ ನಂತರ ಎರಡು ಗಡ್ಡೆ ಈರುಳ್ಳಿ ಸ್ಲೈಸಾಗಿ ತೆಳುವಾಗಿ ಕಟ್ ಮಾಡಿದ್ದೇನೆ ಸ್ನೇಹಿತರೆ ಈ ಈರುಳ್ಳಿಯನ್ನು ಹಾಕಿ ಹಾಕಬೇಕು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಎಲ್ಲಿವರೆಗೆ ನಾವು ಫ್ರೈ ಮಾಡ್ಬೇಕಂತೇಳಿದ್ರೆ ಆ ಈರುಳ್ಳಿ ವೈಟ್ ಇದ್ದದ್ದೆಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೆ ನೀವು ಫ್ರೈ ಮಾಡಬೇಕು ಮತ್ತು ಈರುಳ್ಳಿ ಹಸಿ ಹಸಿ ಇರುವಾಗಲೇ ನೀವು ಏನು ಚಿಕನನ್ನು ಹಾಕಿದರೆ ಒಂದು ಚೂರು ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ ಅದು ಅದಕ್ಕೋಸ್ಕರ ಚೆನ್ನಾಗಿ ನೀವು ಈರುಳ್ಳಿಯನ್ನು ಒಂದು ಫ್ರೈ ಮಾಡಲೇಬೇಕು ಸ್ನೇಹಿತರೆ ಫ್ರೈ ಅಂದರೆ ಇದು ನೀವು ಈರುಳ್ಳಿಯನ್ನು ಹಾಕಿದ ನಂತರ ನೀವು ಐ ಫ್ಲೇಮಲ್ಲಿ ಹಿಡಿ ಏನೂ ಇದಿಲ್ಲ ಯಾಕಂತ ಹೇಳಿದರೆ ಈರುಳ್ಳಿ ಬೇಗ ನಮಗೆ ಬೇಯಬೇಕಲ್ಲ ಅದು ಕಲರ್ ಚೇಂಜ್ ಆಗಬೇಕಲ್ಲ ಅದಕ್ಕೋಸ್ಕರ ಲೋ ಇಟ್ಟರೆ ನಮಗೆ ತುಂಬ ಟೈಮ್ ತಗೊಳ್ತದೆ ಐ ಫ್ಲೇಮಲ್ಲಿ ಇಟ್ಟು ಇಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ನೀವು ಫ್ರೈ ಮಾಡಿ ಇದು ಫ್ರೈ ಮಾಡಿದ ನಂತರ ಚೆನ್ನಾಗಿ ತೊಳೆದಿಟ್ಟಂತಹ ಚಿಕನನ್ನು ಹಾಕಿ ಇಲ್ಲಿ ನಾನು ಸ್ಕಿನ್ ಚಿಕನ್ ಚಿಕನನ್ನು ತಗೊಂಡಿದ್ದೇನೆ ಮತ್ತು ಬಾಯ್ಲರ್ ಚಿಕನ್ ಹಾಗೆ ಇದು ಒಂದು ಕೆ ಇದೆ ಈ ಚಿಕನ್ ಇದು ಚಿಕನ್ ಹಾಕಿದ ನಂತರ ನಾವು ಒಗ್ಗರಣೆಯಲ್ಲಿ ಒಂದು ಒಳ್ಳೆಯ ಒಂದು ಏನು ಹೇಳ್ತಾರೆ ಮಗುಚ್ಬೇಕಾಯ್ತು ಚೆನ್ನಾಗಿ ನಾವು ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಬೇಕು ಆ ಒಗ್ಗರಣೆ ಎಲ್ಲ ಪ್ರತಿಯೊಂದು ಚಿಕನಿಗೂ ಆ ಎಣ್ಣೆಯಲ್ಲಿ ಒಮ್ಮೆ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಐ ಫ್ಲೇಮಲ್ಲಿಗಡಿ ಏನೂ ಇದಿಲ್ಲ ಮ ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಕಲ್ಲುಪ್ಪು ಹಾಕಿದ್ದೇನೆ ನೀವು ಪುಡಿಗುಪ್ಪು ಹಾಕ್ಬೋದು ನಂತರ ತುಂಬ ಹಣ್ಣಾದಂತಹ ಒಂದು ಟೊಮ್ಯಾಟೊ ಕಾಯಿ ಟೊಮೆಟೊ ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಒಂದು ಇಂಚು ಶುಂಠಿ ಜಜ್ಜಿದಂತಹ ಶುಂಠಿ ಹಾಗೆ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಇದ್ದೇನೆ ಅರ್ಧ ಹಾಕಿ ಒಂದು ಹಾಕಲಿಕ್ಕೆ ಹೋಗಬೇಡಿ ಹುಳಿ ಜಾಸ್ತಿ ಆಗ್ತದೆ ಯಾಕಂತೇಳಿದರೆ ಆಲ್ರೆಡಿಯಾಗಿ ನಾವು ಟೊಮೆಟೊ ಹಾಕಿರ್ತೇವೆ ಅದು ಹಣ್ಣಾಗಿರೋದ್ರಿಂದ ಹುಳಿ ಜಾಸ್ತಿ ಇರ್ತದೆ ಹಾಗೆ ಸ್ನೇಹಿತರೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಶಿನವನ್ನು ಹಾಕ್ತಾ ಇದ್ದೇನೆ ಇಷ್ಟೆಲ್ಲ ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಆ ಒಗ್ಗರಣೆಯಲ್ಲಿ ಅಂದರೆ ಆ ಟೊಮ್ಯಾಟೊ ಅಥವಾ ಶುಂಠಿ ಏನೆಲ್ಲ ಹಾಕಿದ್ದೇವಲ್ಲ ಅರಶಿನೆಲ್ಲ ಉಪ್ಪು ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಲ್ಲಿವರೆಗೆ ನೀವು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ನೀವು ಏನು ಫ್ರೈ ಇರಿ ಸ್ವಲ್ಪ ಆ ಕೈಯಲ್ಲಾಡಿಸಿ ನಂತರ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಹಾಕಬಾರ್ದು ನೀರನ್ನು ಹಾಕಿದರೆ ಟೇಸ್ಟ್ ಔಟ್ ಆಗ್ತದೆ ಅದಕ್ಕೋಸ್ಕರ ನೀರು ಹಾಕದೆ ನೀವು ಚೆನ್ನಾಗಿ ಬೇಯಿಸ್ಬೇಕು ಈ ಟೈಮಲ್ಲಿ ನೀವು ಉಪ್ಪು ಖಾರ ಹುಳಿ ನೋಡಿ ಇಲ್ಲಿ ಏನಾದರೂ ನಿಮಗೆ ಹಾಕಬೇಕು ಅನ್ನೋ ಹಾಗಿದ್ರೆ ಈ ಟೈಮಲ್ಲಿ ಹಾಕಿ ಸ್ನೇಹಿತರೆ ಹಾಕಿದ ನಂತರ ಚೆನ್ನಾಗಿ ಬೇಯಿಸಿ ಮತ್ತು ತಳ ಏನು ಹಿಡಿಯುವುದಿಲ್ಲ ನಿಮಗೆ ಹಾಗೆ ತಳ ಹಿಡಿತದೆ ಅನ್ನೋ ಡೌಟ್ ಇದ್ದರೆ ಎರಡು ನಿಮಿಷಕ್ಕೊಮ್ಮೆ ನೀವು ಏನು ಸೌಟ್ ಹಾಕಿ ತಿರುಗಿಸ್ತಾ ಇರಿ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಸ್ನೇಹಿತರೆ ನಾವು ರುಬ್ಬಿದಂತಹ ಇದೆಲ್ಲ ಚಿಕನೆಲ್ಲ ಬೆಂದ ನಂತರ ರುಬ್ಬಿದ ಮಸಾಲ ಉಂಟಲ್ಲ ಅದನ್ನು ಹಾಕಬೇಕು ಇಲ್ಲಿ ನಾವು ಫೈನ್ ಪೇಸ್ಟ್ ಮಾಡಬೇಕಾಯ್ತಾ ಚೆನ್ನಾಗಿ ನಾವು ರುಬ್ಬಿದಂತಹ ಮಸಾಲವನ್ನು ಹಾಕಿ ನಮಗೆ ಇಷ್ಟು ಬೇಕೋ ಅಷ್ಟು ನಾವು ನೀರು ಹಾಕಬೇಕು ಕೆಲವರಿಗೆ ತೆಳು ಸಾಂಬಾರು ಇಷ್ಟಾಗ್ತದೆ ಕೆಲವರಿಗೆ ದಪ್ಪ ಸಾಂಬಾರು ಎಷ್ಟಾಗ್ತದೆ ನಾವು ಮೀಡಿಯಮ್ಮು ತುಂಬ ಅಲ್ಲ ಅಥವಾ ತುಂಬ ದಪ್ಪನೂ ಇಡೋದಿಲ್ಲ ನೋಡಿ ಈ ಇದಕ್ಕೆ ಸ್ವಲ್ಪ ನಾನು ನಾನಿನ್ನೂ ನೀರು ಹಾಕ್ತೇನೆ ಅಂದರೆ ಇದು ಮಣ್ಣಿನ ಮಡಕೆ ಆಗಿರೋದ್ರಿಂದ ಅದು ಕುದಿ ಬಂದ ನಂತರ ನಾವು ಗ್ಯಾಸ್ ಆಫ್ ಮಾಡಿದ ನಂತರ ಸ್ವಲ್ಪ ಅದು ಬಿಸಿಯಾಗಿ ಇರ್ತದೆ ಹಾಗಾಗಿ ಅದು ಸ್ವಲ್ಪ ಮಂದ ಅದಕ್ಕೋಸ್ಕರ ಸ್ವಲ್ಪ ನಾನು ತೆಳು ಇಡ್ತೇನೆ ಸ್ನೇಹಿತರೆ ನೀರೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿ ಬರಬೇಕು ಒಂದು ಐ ಫ್ಲೇಮಲ್ಲಿ ಇಡಿ ನೀವು ಇದು ರುಬ್ಬಿದಂತಹ ಮಸಾಲನ್ನು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಬಾಯಿ ಮುಚ್ಚಳವನ್ನು ಇಡಲಿಕ್ಕೆ ಹೋಗಬೇಡಿ ಎಲ್ಲ ಕೆಳಗೆ ಬೀಳುವಂಥ ಚಾನ್ಸಸ್ ತುಂಬಾ ಇದೆ ನೀವು ಬಾಯಿ ಮುಚ್ಚಳ ಇಡ್ಲಿಕ್ಕೆ ಹೋಗಬೇಡಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮತ್ತು ಸಾಂಬಾರು ಹಾಕಿ ಇದು ಏನು ರುಬ್ಬಿದಂತಹ ಮಸಾಲ ಹಾಕಿದ ನಂತರ ಒಂದು ಒಳ್ಳೆ ಕುದಿ ಬಂದ ನಂತರ ನೀವು ಈ ಟೈಮಲ್ಲಿ ಉಪ್ಪು ಖಾರ ಹುಳಿ ಕೂಡ ನೋಡಿ ಈ ಟೈಮಲ್ಲಿ ಉಪ್ಪು ಬೇಕಂತ ಬೇಕಿದ್ದರೆ ಹಾಕಿ ಯಾಕಂತ ಹೇಳಿದರೆ ಮಸಾಲೆಲ್ಲ ರುಬ್ಬಿರ್ತೇವೆ ಅಲ್ಲ ಹಾಗಾಗಿ ಈ ಟೈಮಲ್ಲಿ ಹಾಕಿ ರುಬ್ ಮಸಾಲ ಹಾಕಿದ ನಂತರ ನಾವು ಏನು ಸಾಂಬಾರಿಗೆ ನೀರಲ್ಲಿ ಹಾಕಿದ ನಂತರ ಸುಮಾರು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಕುದಿ ಬರಲಿ ಸ್ನೇಹಿತರೆ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ನೋಡಿ ಈ ರೀತಿ ಕುದಿ ಬಂದರೆ ಸಾಕು ಸ್ನೇಹಿತರೆ ನಿಮಗೆಲ್ಲರಿಗೂ ನಾನು ಮಾಡಿದಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ರೆಸಿಪಿಯನ್ನು ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಎಂಬುದಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ